रक्त बीजेपी सरकार के, रक्त बीजेपी सरकार के, बीजेपी सरकार के, बड़ा बड़ा विरोधी जो केंद्र सरकार के। केंद्र सरकार विरुद्ध कांग्रेस कार्यकर्त प्रतिभटने। राज्य कांग्रेस सरकार केंद्र के अक्की कोडुवुदागि इट्टिद्द बेडिकेयन्नु निराकरिसिद केंद्र सरकार। ಈ ಹಿನ್ನೆಲೆಯಲ್ಲಿ ಅಕ್ಕಿ ನೀಡದ ಕೇಂದ್ರ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ಕಾರ್ಯಕರ್ತರು ವಿಜಯಪುರ ನಗರದ ಅಂಬೇಡ್ಕರ್ ಸರ್ಕಲ್ನಲ್ಲಿ ಪ್ರತಿಭಟನೆಯನ್ನ ಮಾಡಿದರು. ಕೇಂದ್ರ ಸರ್ಕಾರ ಹಾಗೂ ಪ್ರಧಾನಿ ಮೋದಿ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಅಲ್ಲದೆ ಜಿಲ್ಲಾ ಕಾಂಗ್ರೆಸ್ ಕಾರ್ಯಕರ್ತರಿಂದ ಪ್ರತಿಭಟನೆ ನಡೆಸಿ ಅಕ್ಕಿಯಲ್ಲಿ ರಾಜಕೀಯ ಮಾಡಬಾರದು, ಅದಕ್ಕಾಗಿ ರಾಜ್ಯಕ್ಕೆ ತಕ್ಷಣವೇ ಅಕ್ಕಿ ಸರಬರಾಜು ಮಾಡಬೇಕೆಂದು ಪ್ರತಿಭಟನಾಕಾರರು ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡ ಅಬ್ದುಲ್ ಹಮೀದ್ ಮುಶ್ರೀಫ್, ಮಹಾನಗರಪಾಲಿಕೆ ಮಾಜಿ ಸದಸ್ಯ ಅಬ್ದುಲ್ ರಜಾಕ್ ವರ್ದಿ, ಮಹಾನಗರ ಪಾಲಿಕೆಯ ಸದಸ್ಯರು, ಜಿಲ್ಲಾ ಕಾಂಗ್ರೆಸ್ ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಇವತ್ತು ನಾವು ನಮ್ಮ ಕಾಂಗ್ರೆಸ್ ಪಾರ್ಟಿಯಿಂದ ಬಿಜೆಪಿ ಸರ್ಕಾರ ನಮ್ಮದು 5 ಗ್ಯಾರಂಟಿದೊಳಗೆ ಒಂದು 10 ಕಿಲೋ ಅಕ್ಕಿ ಕೊಡೋದು ನಮ್ಮ ಸಿದ್ದರಾಮಯ್ಯ ಸಾಹೇಬರದು ಗ್ಯಾರಂಟಿ ಇದು. ನಾವು ಗ್ಯಾರಂಟಿ ಯಾವ ಕೊಟ್ಟಿವಿ ಪೂರಾ ನಮ್ಮ ಸಿದ್ದರಾಮಯ್ಯ ಸಾಹೇಬರು ನಮ್ಮ ಸರ್ಕಾರದಿಂದ ಎಲ್ಲ ಮಾಡಿದ್ದದ. ಈ ಬಿಜೆಪಿ ಸರ್ಕಾರ ನಮ್ಗೆ ಅಕ್ಕಿ ರೊಕ್ಕ ತಗೊಂಡು ಕೊಡಂದ್ರೆ ಕೊಡ್ಲಾಕ್ ತಯಾರಿಲ್ಲ. ಇವರು ನಮ್ಮ ಸರ್ಕಾರ ಎಲ್ಲಿ ಬರ್ತೈತಿ, ಇನ್ನ 3-4 ಸ್ಟೇಟ್ ನಮ್ದು ಎಲೆಕ್ಷನ್ ಅದ, ಅಲ್ಲಿ ಕಾಂಗ್ರೆಸ್ ಬರ್ತೈತಿ, ಎಂ ಪಿ ಈ ಮುಂದೆ ಎಂ ಪಿ ಅದ ಒಂದು ವರ್ಷ, ಅಲ್ಲಿ ಕಾಂಗ್ರೆಸ್ ಬರ್ತೈತಿ ಅಂತ ಹೀಗೆ ನಮ್ಗೆ ಕರ್ನಾಟಕ ಏನೇನು ಗ್ಯಾರಂಟಿದೊಳಗೆ ಕೊಡೋದದ ಅದಕ್ಕೆ ಬ್ರೇಕ್ ಕೊಡಬೇಕಂತೈತಿ. ಅಕ್ಕಿದು ನಾವು ಬೇರೆ ಸ್ಟೇಟ್ಲಿಂದರೆ ಅಕ್ಕಿ ತಂದು ನಾವು ಏನು ಘೋಷಣೆ ಮಾಡೀವಿ ನಮ್ಮ ಸರ್ಕಾರ ನಮ್ಮ ಸಿದ್ದರಾಮಯ್ಯ ಸರ್ ನೂರಕ್ಕೆ 100 ಅದು ಕೆಲಸ ಮಾಡ್ತಾರೆ. ಸ್ಟಾರ್ಟ್ ಮಾಡಿರಿ. ನಮಸ್ಕಾರ. ಇವತ್ತು ನಾವು ಒಂದು ಬಿಜೆಪಿ ಸರ್ಕಾರದ ಸೇಡಿನ ರಾಜಕಾರಣದ ವಿರುದ್ಧ ನಾವು ಇವತ್ತು ಒಂದು ಬೃಹತ್ ಪ್ರತಿಭಟನೆಯನ್ನು ನಾವು ಮಾಡಿದ್ವಿ ನಮ್ಮ ಜಿಲ್ಲಾ ಕಾಂಗ್ರೆಸ್ ಸಹಯೋಗದಲ್ಲಿ. ಸೊ ಇವತ್ತು ಯಾತಕ್ಕಾಗಿ ಪ್ರತಿಭಟನೆ ಅಂತಂದ್ರೆ, ಇವತ್ತು ನಮಗೆ ಬರ್ತಕ್ಕಂಥ ಹಕ್ಕನ್ನು ನಮಗೆ ಕೊಡ್ರಿ ಅಂತಂದ್ರೆ ಕೇಂದ್ರ ಸರ್ಕಾರದಲ್ಲಿ ಸೇಡಿನ ರಾಜಕಾರಣ ಮಾಡಿರ್ತಕ್ಕಂಥದ್ದು ನಿಮಗೆಲ್ಲ ಗೊತ್ತಿರತಕ್ಕಂಥ ವಿಷಯ. ಹಾಗಾಗಿ ನಾವೇನು ಅವ್ರ ಹತ್ರ ಪುಕ್ಷಾಟಿ ಕೇಳಿದ್ದಿಲ್ಲ, ದುಡ್ಡು ಕೊಡ್ತೀವಪ್ಪ ಕೊಡ್ರಿ ಅಂತ ಹೇಳಿದ್ದೀವಿ, ಅವ್ರು ಕೊಡಲಿಲ್ಲ ಪುಣ್ಯಾತ್ಮರು. ಆದರೆ ನಾವು ಅದಕ್ಕೆ ಯಾವುದಕ್ಕೂ ಕೂಡ ಜಗ್ಗುವುದಿಲ್ಲ. ಆದರೆ ಇವತ್ತು ಕೇಂದ್ರ ಸರ್ಕಾರದ ಅಧಿಕಾರಿಗಳು, ಇವತ್ತು ಅಧಿಕಾರಿಗಳು ಯಾರೂ ಕೂಡ ಮೀಡಿಯಾ ಮುಂದೆ ಬಂದು ಮಾತನಾಡಬಾರ್ದು ಅಂತಕ್ಕಂಥದ್ದು ಒಂದು ಸರ್ಕ್ಯುಲರೇ ಇದೆ. ಆದರೆ ಆ ಸರ್ಕ್ಯುಲರ್ ಆಧಾರವನ್ನು ಧಿಕ್ಕರಿಸಿ ಇವತ್ತು ಅಧಿಕಾರಿಗಳಿಗೆ ಮಾತನಾಡ್ಸಕ್ಕಿದ್ದಾರೆ. ಸೊ ಆ ಅಧಿಕಾರಿಗಳಿಗೂ ಕೂಡ ಅವ್ರ ವಿರುದ್ಧ ಕ್ರಮವನ್ನು ಆಗಬೇಕು. ಜೊತೆಗೆ ನಾವು ಏನೇ ಮಾಡಿದರೂ ಕೂಡ ನಮ್ಮ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯನವರು, ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಸಾಹೇಬರು, ಮತ್ತು ಜೊತೆಗೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಎಂ ಬಿ ಪಾಟೀಲ್ ಸಾಹೇಬರು, ಎಲ್ಲರ ಮೇಲೂ ನಾವು ಒಂದು ಇದನ್ನು ಮಾಡ್ತೀವಿ. ಎಲ್ಲರೂ ಕೂಡಿಕೊಂಡು ಇವತ್ತು ನಮಗೆ ಈ ನಾಳೆ ಜುಲೈ 1 ತಾರೀಕಿಂದ 10 ಕೆಜಿ ಅಕ್ಕಿಯನ್ನು ಕೊಟ್ಟೆ ಕೊಡ್ತೀವಿ ಅನ್ನುವಂಥ ಒಂದು ವಿಶ್ವಾಸನ ಈ ಸಂದರ್ಭದಲ್ಲಿ ನಾನು ವ್ಯಕ್ತಪಡಿಸ್ತೇನೆ.